ಪೆಟ್ಸ್ವಾಮಿ ಅವರೇ, ಏನಾದರೂ ಬಿಜೆಪಿ ಇಂದ ಟಿಕೆಟ್ ಕೈ ತಪ್ಪಿದ್ರೆ ಜೆಡಿಎಸ್ ಹೋಗುವಂತ ಸಾಧ್ಯತೆ ಏನಾದರೂ ಇದೆಯಾ ಅಂತ? ಅದ್ಯಾಕೆ ಬಂತು ನಿಮ್ಗೆ ಆ ಭಾವನೆ? ಇಲ್ಲ, ಒಂದ್ ಕಡೆ ಟಿಕೆಟ್ ಏನಾದ್ರೂ ತ್ಯಾಗ ಮಾಡ್ತಾ ಇದ್ದೀರಾ ಅನ್ನುವಂತ ಅನುಮಾನ ಮಾಡ್ತಾ ಇದ್ದೀರ? ಅವನು ಗೆಲ್ತಾನ, ಜನಾಭಿಪ್ರಾಯ ಇದೆ ಅವ್ರಿಗೆ. ಅಲ್ಲ, ಬಿಜೆಪಿ ನಲ್ಲಿ ಏನು ಮನೆಯೊಂದು ಮೂರು ಬಾಗಿಲಾಗಿರುವಂತ ಕಾರಣ ಮತ್ತೊಮ್ಮೆ ಎಸ್ ಆರ್ ಶ್ರೀನಿವಾಸ್ ಅವ್ರಿಗೆ ಇದು ಲಾಭ ಆಗುತ್ತಾ ಅಂತ? ನಮಸ್ಕಾರ ವೀಕ್ಷಕರೇ, ಅಸೆಂಬ್ಲಿ ಹಕಾಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ಸೊ ವೀಕ್ಷಕರೇ, 2023ರ ವಿಧಾನಸಭಾ ಚುನಾವಣೆ ಕೆಲವೇ ಕ್ಷಣಗಳು, ಅಂದರೆ ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ನಿಜಕ್ಕೂ ಕೂಡ ಕ್ಷಣ ಕ್ಷಣಕ್ಕೂ ಒಂದು ಬದಲಾವಣೆಗಳು, ರಾಜಕೀಯ ಸಂಚಲನ ಶುರುವಾಗ್ತಾ ಇರುವಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ಅದರಲ್ಲೂ ಕೂಡ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಪಕ್ಷಗಳು ಯಾವ ರೀತಿಯಾಗಿ ಯಾತ್ರೆಗಳನ್ನು ಕೈಗೊಳ್ತಾ ಇದ್ದಾವೆ. ಕಾಂಗ್ರೆಸ್ ಪಕ್ಷ ಭಾರತ್ ಜೋಡೋ ಯಾತ್ರೆ ಮುಖಾಂತರ ಇಡೀ ಜಿಲ್ಲೆಯನ್ನು ಸಂಚಾರ ಮಾಡಿದ್ರೆ, ಮತ್ತು ಬಿಜೆಪಿ ಪಕ್ಷ ಜನಸಂಕಲ್ಪ ಯಾತ್ರೆ ಮುಖಾಂತರ ಇಡೀ ಜಿಲ್ಲೆಯನ್ನು ಸಂಚಾರ ಮಾಡಿತು. ಅದೇ ರೀತಿ ಜೆಡಿಎಸ್ ಕೂಡ ಪಂಚರತ್ನ ಯಾತ್ರೆ ಮೂಲಕ ಇಡೀ ಜಿಲ್ಲಾವಾರು ಕೆಲಸ ಮಾಡಿದಂಥದ್ದು. ಈಗ ಗುಬ್ಬಿ ವಿಧಾನಸಭಾ ಕ್ಷೇತ್ರ ಯಾವ ರೀತಿ ಇದೆ, ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ನಡೀತಾ ಇರುವಂಥದ್ದನ್ನ ಈಗಾಗಲೇ ಅಮೋಕ್ ಟಿವಿ ವಿಸ್ತೃತವಾಗಿ ವರದಿ ಮೂಲಕ ತೋರಿಸ್ತಾ ಇರುವಂಥದ್ದು. ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಟಿಕೆಟ್ಗೋಸ್ಕರ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿನೇ ಇದೆ. ಅದರಲ್ಲಿ ಬಿಜೆಪಿ ಪಕ್ಷದಲ್ಲೂ ಕೂಡ ಕೆಲ ಕ್ಷೇತ್ರಗಳು ಬಿಜೆಪಿ ಟಿಕೆಟ್ಗಾಗಿ ಆಕಾಂಕ್ಷಿತರು ಬಹಳ ಒತ್ತಡವನ್ನು ಏರ್ತಾ ಇರುವಂಥದ್ದು. ಗುಬ್ಬಿ ಕ್ಷೇತ್ರವು ಇದಕ್ಕೆ ಹೊರತಾಗಿಲ್ಲ ವೀಕ್ಷಕರೇ. ಗುಬ್ಬಿ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಟಿಕೆಟ್ ಆಕಾಂಕ್ಷಿತರ ಸಂಖ್ಯೆ ಜಾಸ್ತಿನೇ ಇದೆ. ಇಲ್ಲ, ಒಂದು ಕಡೆ 2013ರಲ್ಲಿ ಕೆಜೆಪಿಯಿಂದ ಸ್ಪರ್ಧೆ ಮಾಡಿ 2018ರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತಹ ಬೆಟ್ಸ್ವಾಮಿ ಅವ್ರಿಗೆ 2023ಕ್ಕೆ ಟಿಕೆಟ್ ಸಿಗುತ್ತೋ ಸಿಗಲ್ವೋ ಅನ್ನುವಂಥ ಪ್ರಶ್ನೆ ಚರ್ಚೆ ಈಗ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು. ಸ್ವತಃ ಇದ್ರ ಬಗ್ಗೆ ಬೆಟ್ಸ್ವಾಮಿ ಅವರೇ ಇವತ್ತು ಅಸೆಂಬ್ಲಿ ಅಖಾಡದಲ್ಲಿ ನೇರವಾಗಿ ನಮ್ಮ ಜೊತೆ ಇರುವಂಥದ್ದು. ಬೆಟ್ಸ್ವಾಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಬೆಟ್ಸ್ವಾಮಿ ಅವರ ಬಗ್ಗೆ ಹೇಳಬೇಕು ಅಂದರೆ 1990ರಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆ ಆಗಿದ್ದಂಥದ್ದು, ಅದಾದಮೇಲೆ 1995ರಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದರು, 2000ರಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಪುನರ್ ಆಯ್ಕೆ ಆಗಿದ್ದಂಥದ್ದು, ಅದಾದಮೇಲೆ APMC ನಿರ್ದೇಶಕರು ಕೂಡ ಆಗಿದ್ದರು. ನಾಲ್ಕು ಬಾರಿ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆ ಆದಂಥ ಬೆಟ್ಸ್ವಾಮಿ ಅವರು ಪಟ್ಟಣದ ಸಮಗ್ರ ಅಭಿವೃದ್ಧಿಗೋಸ್ಕರ ಅಷ್ಟೇ ಹೋರಾಡಿದ್ರು ಅನ್ನುವಂಥ ಮಾತಿರುವಂಥದ್ದು. ಅದಾದಮೇಲೆ ಚೇಳೂರು ಜಿಲ್ಲಾ ಪಂಚಾಯಿತಿಗೆ ನಡೆದಂಥ ಚುನಾವಣೆಯಲ್ಲಿ 250 ಮತಗಳಿಂದ ಸೋಲನ್ನು ಅನುಭವಿಸಿದಂಥದ್ದು. ಅದಾದಮೇಲೆ 2014ರಲ್ಲಿ ಇದು ಪ್ರಮುಖವಾದಂಥ ಬೆಟ್ಸ್ವಾಮಿ ಅವರ ರಾಜಕೀಯ ಜೀವನದ ಚಕ್ರವನ್ನೇ ಬದಲಾವಣೆ ಮಾಡಿದಂಥ ಏನಾದರೂ ವಿಚಾರ ಇದೆ. 2014ರಲ್ಲಿ ಯಡಿಯೂರಪ್ಪ ಅವರ ಜೊತೆ ಕೈ ಜೋಡಿಸ್ಕೊಂಡು ಅದಾದಮೇಲೆ KJP ಪಕ್ಷದಿಂದ ಸ್ಪರ್ಧೆ ಮಾಡಿ ತುಮಕೂರು ಜಿಲ್ಲೆಯ ಒಂದು ಗೊಲ್ಲ ಸಮುದಾಯದ ಮುಖಂಡ ಇಷ್ಟು ಮತಗಳನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. 53,000 ಮತಗಳನ್ನು ತೆಗೆದುಕೊಂಡು ಸ್ವಲ್ಪ ಅಂತರದಿಂದ ಎಸ್ ಆರ್ ಶ್ರೀನಿವಾಸ್ ವಿರುದ್ಧ ಸೋಲನ್ನು ಅನುಭವಿಸಿದಂಥದ್ದು. ಅದಾದಮೇಲೆ 2018ರಲ್ಲಿ KJPಯಿಂದ ಯಡಿಯೂರಪ್ಪ ಅವರು ಬಿಜೆಪಿಗೆ ಬರ್ತಾರೆ. ಬಿಜೆಪಿಗೆ ಬಂದಂಥ ಯಡಿಯೂರಪ್ಪ ಅವರ ಜೊತೆ ಬೆಟ್ಸ್ವಾಮಿ ಅವರು ಕೂಡ ಬಿಜೆಪಿಯಿಂದ ಟಿಕೆಟನ್ನು ಪಡೆದುಕೊಂಡು ಅಲ್ಲೂ ಕೂಡ 46,500 ಮತಗಳನ್ನು ತೆಗೆದುಕೊಂಡು ಅಲ್ಲೂ ಕೂಡ ಸೋಲನ್ನು ಅನುಭವಿಸುವಂಥದ್ದು. ಅದಾದಮೇಲೆ ಇಡೀ ತಾಲೂಕಿನಲ್ಲಿ ನಿರಂತರವಾಗಿ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಅನ್ನುವಂಥ ಮಾತಿರುವಂಥದ್ದು. ಇದೆಲ್ಲ ಒಂದು ಕಡೆ ಆದರೆ ಬೆಟ್ಸ್ವಾಮಿ ಅವ್ರಿಗೆ 2023ಕ್ಕೆ ಟಿಕೆಟ್ ಸಿಗುತ್ತೋ ಸಿಗಲ್ವೋ ಅನ್ನುವಂಥ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ ಅಂದರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿತರು ಜಾಸ್ತಿ ಇದ್ದಾರೆ, ಸ್ವಲ್ಪ ಮಟ್ಟಿಗೆ ಬೆಟ್ಸ್ವಾಮಿ ಅವ್ರಿಗೂ ಒಂದು ಸವಾಲು ಇದೆ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿರುವಂಥದ್ದು. ಈಗ 2023ಕ್ಕೆ ಬೆಟ್ಸ್ವಾಮಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಯಕರುಗಳು ಯಾರಾದರೂ ನಿಮ್ಮ ಜೊತೆ ಮಾತನಾಡಿದಾರಾ? ನಿಮಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ನಿಮಗೆ ಸೂಚನೆ ಏನಾದರೂ ಸಿಕ್ಕಿದೆಯಾ ಅಂತ? ನೋಡಿ, ಸೂಚನೆ ಸಿಕ್ಕುತ್ತೆ ಅಥವಾ ಮಾತಾಡಿದ್ದೀವಿ ಅನ್ನೋದಕ್ಕಿಂತ ನಾವೊಬ್ಬ ಕಾರ್ಯಕರ್ತ. ಇವತ್ತು ನಾವು ಸೋತಿದ್ದೀವಿ 2018ರಲ್ಲಿ. ಸೋತಾಗಿನಿಂದ ಅಲ್ಲಿಂದ ಇಲ್ಲಿವರೆಗೂ ಕೂಡ ಪಕ್ಷದಲ್ಲಿ ನಿರಂತರವಾಗಿ ನಾವು ಪಕ್ಷ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಪರಿವಾರ ಜೊತೆ ಜೊತೆಯಲ್ಲಿದ್ದೇವೆ. ಆ ನಿಟ್ಟಿನಲ್ಲಿ ನಾನು ಆಗಲೇ ಹೇಳಿದೆ, ನಾನು ಇಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಕಾರ್ಯಕರ್ತರ ಪಕ್ಷ ಅಂತ. ಎಲ್ಲವನ್ನು ಕೂಡ ಗಮನಿಸಬೇಕಾದ ಜಾತಿ ಆಧಾರನೂ ಇರುತ್ತೆ. ಜಾತಿ ಸದ್ಯ ಇದೇ ವಿಚಾರವಾಗಿ ಜಾತಿ ಆಧಾರದ ಮೇಲೆ ನನಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ ನಿಮ್ಗಿದೆಯಾ ಅಂತ? ಓವರ್ ಕಾನ್ಫಿಡೆನ್ಸ್ ಏನಾದ್ರೂ ಇದೆಯಾ ಅಂತ? ಈಗ ನಾನು ಓವರ್ ಕಾನ್ಫಿಡೆನ್ಸ್ ಅಂತೂ ಅನ್ಕೊಳಕ್ ಹೋಗಲ್ಲ. 2018ರ ಚುನಾವಣೆ ಏನಾಯ್ತು ಅಂತೇಳಿ ಪಕ್ಷ ಆಲ್ರೆಡಿ ಗಮನಿಸ್ತಾ ಇದೆ. 2023ರಲ್ಲಿ ಅವ್ರಿಗೆ ಕೊಟ್ಟರೆ ಏನಾಗ್ಬೋದು ಅಂತಲೂ ಕೂಡ ಚಿಂತನೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವಿದ್ದೀವಿ, ನಾವು ಪಕ್ಷ ಕಟ್ತಾ ಇದ್ದೀವಿ ಅಷ್ಟೇ. ನಮಗೂ ಆಸೆ ಇದೆ ಇರುತ್ತಲ್ವಾ,
ನಾವೆಲ್ಲ ಸುಮಾರು 33 ವರ್ಷಗಳ ಕಾಲ ಆ ಕ್ಷೇತ್ರದಲ್ಲಿ ದುಡಿದಿರತಕ್ಕಂತವರು ತಾಲೂಕು ಪಂಚಾಯಿತಿ ಅಧ್ಯಕ್ಷನಾಗಿರಬಹುದು ಮುನ್ಸಿಪಲ್ ಅಧ್ಯಕ್ಷನಾಗಿರಬಹುದು ಎಪಿಎಂಸಿ ಡೈರೆಕ್ಟರ್ ಆಗಿರಬಹುದು ತದನಂತರ ಆಲೆ ಹೇಳಿದಂಗೆ ಎಡುನಪ್ಪನವರ ಜೊತೆಯಲ್ಲಿ ಬಂದು ಅವರು ಗುರುತಿಸಿ ಅವತ್ತಿನ ನಮ್ಮ ಜಿಎಸ್ ಬಸವರಾಜ್ ಅವರು ಗುರುತಿಸಿ ಎಡೂರಪ್ಪರ ಮಾರ್ಗದರ್ಶನದಲ್ಲಿ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಂತದ್ದು ಕೆಜೆಪಿ ನಲ್ಲಿ ಕ್ಷೇತ್ರದಲ್ಲಿ ಒಂದು ಮಾತಿದೆ ಬೆಡಸ್ವಾಮಿ ಅವರೇ ಹಣಕಾಸಿನ ವ್ಯವಹಾರದಲ್ಲಿ ಏನಾದರೂನು ತಮಗೆ ಏನಾದರೂ ಸ್ವಲ್ಪ ನಷ್ಟ ಆದ್ರೆ ಹಣಕಾಸಿನ ವ್ಯವಹಾರದಲ್ಲಿ ಏನಾದರೂ ಇರುವಂತವರು ಹಣಕಾಸಿನಲ್ಲಿ ಚೆನ್ನಾಗಿರುವಂತವರು ಏನಾದರೂ ಟಿಕೆಟ್ ಪಡೆದ್ರೆ ಬೆಡಸ್ವಾಮಿ ಅವರ ನಿಲುವೇನು ಅಂತ ನೋಡಿ ಪಕ್ಷ ಅತರಲ್ಲ ಇಲ್ಲ ಅಂತ ನಾನಾದರೂ ಅನ್ಕೊಂಡಿದ್ದೀನಿ ಹಣಕಾಸು ಅಥವಾ ಹಣಕಾಸು ಇಲ್ಲ ಅವನು ಗೆಲ್ತಾನ ಜನಾಭಿಪ್ರಾಯ ಇದೆ ಅವರಿಗೆ ಅವರನ್ನ ಅಭ್ಯರ್ಥಿ ಮಾಡ್ತೈತಿ ಅಂತ ನನ್ನ ಭಾವನೆ ಈ ಹಣಕಾಸಿಲ್ಲದಲ್ಲ ಚುನಾವಣೆ ಮಾಡಕಾಗಲ್ಲ ಎಷ್ಟು ಬೇಕು ಹಣಕಾಸು ಅಂದ್ರೆ ಹೌದಲ್ವಾ ಹಾಗಾಗಿ ಅದೆಲ್ಲ ಸರಿ ತಪ್ಪು ಪಕ್ಷ ನಿರ್ಣಯ ಮಾಡುತ್ತೆ ಪಕ್ಷದ ಬಗ್ಗೆ ನಾನು ಇವತ್ತು ಕೂಡ ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ ಪಕ್ಷ ಗೆಲ್ಲಲೇಬೇಕು ಈ ಬಾರಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಬಾವುಟ ಆರಿಸಬೇಕು ಅಂತ ಹೇಳಿ ನಾವು ಇರತಕ್ಕಂತವರು ಏನು ಬೆಟ್ಸೋಮಿ ಅವರ ಬೆಂಬಲಿಗರು ಪಂಚರತ್ನ ಯಾತ್ರೆ ವೇಳೆ ಕಾಣಿಸ್ಕೊಳ್ತಾರೆ ಎಲ್ಲ ಒಂದಕಡೆ ಜೆಡಿಎಸ್ ಅಭ್ಯರ್ಥಿಗೆ ಬೆಟ್ಸೋಮಿ ಅವರು ಏನಾದರೂ ನೈತಿಕ ಬೆಂಬಲ ಏನಾದರೂ ಕೊಡ್ತಾ ಇದ್ದಾರಾ ಪರೋಕ್ಷ ಬೆಂಬಲ ಏನಾದರೂ ಕೊಡ್ತಾ ಇದ್ದಾರಾ ಅಂತ ನೋಡಿ ನಾನು ಆಗಲೇ ಹೇಳಿದೆ ನಾನು ಒಬ್ಬ 64 ವರ್ಷ ಇವತ್ತು ನನಗೆ 21 ವರ್ಷಗಳ ಕಾಲ ಜೆಡಿಎಸ್ ನಲ್ಲಿ ಇದ್ದಂತವನು ತದನಂತರ ನಾನು ಬದಲಾವಣೆ ಆಗಿ ನಾನು ಈ ಪಕ್ಷಕ್ಕೆ ಬಂದಂತವನು ಹೌದು ಆ ಪಕ್ಷದಲ್ಲಿ ನಾನು ಇವತ್ತು ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ ಈಗ ಜೆಡಿಎಸ್ ನಲ್ಲಿ ಬಂದಿದ್ದಾರೆ ಅವರತ ಮಾತಾಡಬಾರದು ಅಂತ ಏನಿಲ್ಲವಲ್ಲ ಸಭೆಗಳು ಇರ್ತವೆ ಕೆಲವು ಊರುಗಳಲ್ಲಿ ಸಭೆ ಸಮಾರಂಭಗಳು ಇರ್ತವೆ ಅವರನ್ನು ಕರೆದಿರ್ತಾರೆ ಆ ಹಳ್ಳಿನಲ್ಲಿ ನಮ್ಮನ್ನು ಕರೆದಿರ್ತಾರೆ ನಾವು ಹೋಗಿ ಅವರ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿದ ಆಕ್ಷಣ ಅವರು ಅವರೆಲ್ಲನೋ ಹೊಂದಾಣಿಕೆ ಆಗಿದ್ದಾರೆ ಅನ್ನೋದು ಅದು ತಪ್ಪು ಅಭಿಪ್ರಾಯ ರಾಜಕಾರಣದಲ್ಲಿ ರಾಜಕಾರಣ ಎಷ್ಟಕ್ಕೆ ಮಾತ್ರ ಸೀಮಿತವಾಗಿರಬೇಕು ಅಷ್ಟಕ್ಕೆ ಮಾತ್ರ ಇರುತ್ತೆ ಅಷ್ಟೇ ಪ್ರೀತಿ ವಿಶ್ವಾಸ ಅದು ಮನುಷ್ಯನ ಸಹಜ ಗುಣ ನಮ್ಮ ಭಾವನೆ ಅದು ಬೆಟ್ಸ್ವಾಮಿ ಅವರೇ ಏನಾದರೂ ಬಿಜೆಪಿ ಇಂದ ಟಿಕೆಟ್ ಕೈ ತಪ್ಪಿದ್ರೆ ಜೆಡಿಎಸ್ ಗೆ ಹೋಗುವಂತ ಸಾಧ್ಯತೆ ಏನಾದರೂ ಇದೆಯಾ ಅಂತ ನನಗೆ 64 ವರ್ಷ ನಾನು ಅಲ್ಲೋ ಪಕ್ಷ ಕಟ್ಟಂತದೇನಿದೆ ಪಕ್ಷ ಕಟ್ಟಬೇಕಷ್ಟೇ ಅಲ್ಲಿ ಈ ಆಲೆ ಕಟ್ಟಿ ಬೆಳೆಸಿ ಆ ಇಬ್ಬರನ್ನ ಎಂಎಲ್ಎ ಮಾಡಿ ಬಂದಿರತಕ್ಕಂತ ನಾನು ಪುನಃ ಮನೆಗೆ ಹೋಗ್ತೀನಿ ಅಂತ ಅಂದ್ರೆ ನಾನು ನಾನು ಯಾವ ಭಾಷೆಯಲ್ಲಿ ಹೇಳಬೇಕು ಹೇಳಿ ನೀವೇ ಕಟ್ಟಂತ ಮನೆಗೆ ಮತ್ತೆ ಹೋಗಿ ಮನೆ ಗೃಹ ಪ್ರವೇಶ ಮಾಡ್ತೀರಾ ನೋಡಿ ಒಂದು ರಾಷ್ಟ್ರೀಯ ಪಕ್ಷ ಇದು ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಜಾಗ ಸಿಕ್ಕಿರತಕ್ಕಂತದ್ದು ನನ್ನ ಒಂದು ಸೌಭಾಗ್ಯ ಅಂತ ನಾನು ಅನ್ಕಂತೀನಿ ಅದು ಇವತ್ತು ನಾನು ಯಡಿಯೂರಪ್ಪನವರಿಗೆ ಜಿಎಸ್ಪಿ ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು ಜೆಡಿಎಸ್ ಬಿಟ್ಟಾಗ ರಾಜಕಾರಣ ಇಲ್ಲಿ ಕ್ಲೋಸ್ ಮಾಡಬೇಕು ರಾಜಕಾರಣ ಮಾಡಬಾರದು ರಾಜಕಾರಣ ವ್ಯವಸ್ಥೆ ಈ ಥರ ಇದೆ ಅಂತ ತಿಳ್ಕೊಂಡು ಆಚೆಗೆ ಬಂದಂತ ನಾನು ಅವತ್ತಿನ ಸನ್ನಿವೇಶದಲ್ಲಿ ಬಸವರಾಜ್ ಅವರು ನಮ್ಮನ್ನು ಇಲ್ಲ ನಿಮ್ಮಂಥವರೆಲ್ಲ ರಾಜಕಾರಣ ಬಿಟ್ಟರೆ ಇನ್ಯಾಗೆ ರಾಜಕಾರಣ ಮಾಡೋರು ಯಾರು ನೀವು ಬರಬೇಕು ನಮ್ಮ ಜೊತೆಯಲ್ಲಿ ಅಂತೇಳಿ ಅವತ್ತು ಯಡಿಯೂರಪ್ಪನವ್ರ ಹತ್ರ ಕರ್ಕೊಂಡೋಗಿ ನನಗೆ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿದಂಥವ್ರು ಇಲ್ಲ ಒಂದು ಕಡೆ ಎಸ್ ಆರ್ ಶ್ರೀನಿವಾಸ್ಗೂ ತಮಗೂ ಕೂಡ 13-14 ವರ್ಷದ ಸ್ನೇಹ ಸಂಬಂಧ ಇದೆ ಇಲ್ಲ ಒಂದು ಕಡೆ ಎಲೆಕ್ಷನ್ನಲ್ಲಿ ಎಸ್ ಆರ್ ಶ್ರೀನಿವಾಸ್ ಅವ್ರಿಗೆ ನೀವು ಸ್ಪರ್ಧೆ ಮಾಡೋದೇ ಒಂದು ಏನಾದ್ರು ಅನುಕೂಲ ಆಗುತ್ತಾ ಅಂತ ನೋಡಿ ಎಸ್ ಆರ್ ಶ್ರೀನಿವಾಸರು ಅವರು ಶಾಸಕರಿದ್ದಾರೆ ಮಂತ್ರಿ ಆಗಿದ್ದಂಥವ್ರು ನಾನು 1995 ಇಸ್ವಿನಲ್ಲಿ ತಾಲೂಕು ಪಂಚಾಯತಿನಲ್ಲಿ ನಾನು ಕಂಟೆಸ್ಟ್ ಮಾಡಿದಾಗ ನನ್ನ ಜೊತೆಯಲ್ಲಿ ಅವರ ತಂದೆಯಾದಂಥ ರಾಮೇಗೌಡರು ಸ್ಪರ್ಧೆ ಮಾಡಿದಂಥವ್ರು ಹೌದು ಅವ್ರಿಗೂ ನಮಗೂ ಚುನಾವಣೆ ಆಯಿತು ಚುನಾವಣೆಯಲ್ಲಿ ಆ ಜನ ನನ್ನ ಕೈ ಹಿಡಿದ್ರು ತದನಂತರ ತಾಲೂಕು ಪಂಚಾಯತಿ ಅಧ್ಯಕ್ಷನಾದೆ ತದನಂತರ ನಾನು ಪಕ್ಷ ಕಟ್ತಾ ಬಂದೆ ನಾನು ಕಟ್ಟಿದ ಕೋಟೆನಲ್ಲಿ ನಾನು ಒಂದೊಮ್ಮೆ ಹೇಳಿದ್ದೀನಿ ನಾನು ನಾನು 95 ಇಸ್ವಿನಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷನಾದಾಗ ಇಡೀ ಕ್ಷೇತ್ರದಲ್ಲಿ ಸುತ್ತಾಡಿ ಒಂದಿಷ್ಟು ಸಂಘಟನೆ ಮಾಡಿ ಅದಕ್ಕೆ ತಂದುಬಿಟ್ಟಂಥದ್ದು
ಶಾಸಕರಾಗಿದ್ದಾರೆ, ಅದು ತಪ್ಪಲ್ಲ. ಅದು ಯಾರು ಮಾಡಿದ್ರು, ನಾವು ಮಾಡಿದ್ರು, ಅವ್ರು ಮಾಡಿದ್ರು ಅನ್ನೋ ಪ್ರಶ್ನೆ ಅಲ್ಲ. ಇವತ್ತು ನಾನು ನಿಂತ ಕ್ಷಣಕ್ಕೆ ಅವ್ರು ಗೆಲ್ತಾರೆ ಅನ್ನೋದು ಅದು ತಪ್ಪು. ಇವತ್ತು ನಾನು ಹೇಳ್ತಿದ್ದೀನಿ, ಕ್ಷೇತ್ರ ಇವತ್ತು ಅರ್ಥ ಆಗಿದೆ ಕ್ಷೇತ್ರದ ನಮ್ಮ ಮತ ಬಂದವರಿಗೆ. ನೂರಕ್ಕೆ ನೂರು 120 ವರ್ಷಗಳ ಸಾಧನೆ ಅವ್ರದ್ದೇನಂತ. ನಾವು ಸುಮಾರು 33 ವರ್ಷಗಳ ಕಾಲ ಸತತವಾಗಿ ಈ ಕ್ಷೇತ್ರದಲ್ಲಿ ಒಡನಾಡಿಯಾಗಿ ಯಾವ ಜನಾಂಗದಲ್ಲಿ ನಮಗೆ ಉತ್ತಕ್ಕೆ ಒಂದು ಜಾತಿ ಅಷ್ಟೇ, ಬೆಳಿಲಿಕ್ಕೆ ಜಾತಿ ಇಲ್ಲ. ಎಲ್ಲರೂ ಇದ್ದರೂ ಮಾತ್ರ ನಾವು ಒಬ್ಬ ರಾಜಕಾರಣಿ. ಹಾಗಾಗಿ ನಮಗೆ ಯಾವುದೇ ಜಾತಿ ಇಲ್ಲ. ಇವತ್ತು ವೀರಶೈವ ಸಂಬಂಧ ಮತ ಬಾಂಧವರು ಅತ್ಯಂತ ಹೆಚ್ಚು ಪ್ರೀತಿಸೋದು ನನ್ನ. ಇವತ್ತೇ ಅಲ್ಲ, 90ನೇ ಇಸ್ವಿ ನಾನು ಪಟ್ಟಣ ಪಂಚಾಯತಿ ನಿಂತಾಗ ನನ್ನ ಸಮಾಜದ ಒಟ್ಟು ಬರೀ ಆರೇ ಒಟ್ಟಿದ್ದು. ಬಹುಭಾಗ ಇದ್ದಂಥ ಲಿಂಗಾಯತರು ಒಟ್ಟು, ಲಿಂಗಾಯತ ಕ್ಯಾಂಡಿಡೇಟ್ ಇದ್ರು ಕೂಡ ಅವತ್ತು ಅತ್ಯಂತ ಹೆಚ್ಚು ಮತದಲ್ಲಿ ನಂಗೆ ಗೆಲ್ಸಿದ್ರು 1990ನಲ್ಲಿ. 95ನೇ ಇಸ್ವಿನಲ್ಲಿ ಅವತ್ತು ರಾಮೇಗೌಡರು ಕ್ಷೇತ್ರದವರು, ನಮ್ಮ ಬಸವರಾಜವ್ರ ಕ್ಷೇತ್ರದವರು, ನಾನು ಟೌನಿಂದ ಹೋದಂತನು. ಅಲ್ಲಿ ಹೆಚ್ಚು ಲಿಂಗಾಯತ ಸಮಾಜ ಇತ್ತು. ಒಬ್ಬ ಲಿಂಗಾಯತರ ಒಬ್ಬ ವಕೀಲ ವೃತ್ತಿಲಿದ್ದಂಥ ಒಬ್ಬ ಬಸವರಾಜವ್ರನ್ನ ಅವ್ರ ಜೊತೇಲಿ ನಾನು ಸೆಣ್ಸ್ ಆಡಿದ್ದೀನಿ, ಆ ಸಮಾಜ ಓಟ್ ಕೊಟ್ಟಿದೆ ಅಂತ ಅಂದರೆ ಆ ಸಮಾಜ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಕ್ಕಿದೆ. ಬಟ್ ಕಾರಣಗಳು ಬೇರೆ ಬೇರೆ ಇದಾವೆ. ನಾನು 2018ರ ಚುನಾವಣೆಯಲ್ಲಿ ನಿಮ್ಮ ಸೋಲಿಗೆ ದಿಲೀಪ್ ಕುಮಾರ್ ಕಾರಣ ಅನ್ನುವಂಥ ಚರ್ಚೆ ಇದೆ, ಅದು ಗೊತ್ತಿರೋದು ಎಲ್ಲ ಗೊತ್ತಿರತಕ್ಕಂಥದ್ದು. ಇಲ್ಲಾಂದ್ರೆ ಅವತ್ತನೇ 30,000 ಮತಗಳ ಅಂತರದಿಂದ ನಾನು ಗೆಲ್ತಾ ಇದ್ದೆ. ಮತ್ತೆ ಇದು ಮರುಕಳಿಸ್ಬೋದ 2023ಕ್ಕೆ ಅಂತ. ಅವತ್ತು ಪಕ್ಷ ನಮಗೆ ಟಿಕೆಟ್ ಕೊಡ್ತು. ಪಕ್ಷದ ಕಾರ್ಯಕರ್ತರು ಇವತ್ತು ಅವತ್ತು ಬೇರೆ ಬೇರೆ ಮಾರ್ಗ ಹಿಡಿದ್ರು. ಇವತ್ತಾಗಿಲ್ಲ, ಪಕ್ಷ ಸದೃಢವಾಗಿದೆ. ರಾಜ್ಯದಲ್ಲಿ, ಜಿಲ್ಲೆನಲ್ಲಿ, ರಾಷ್ಟ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಅತ್ಯಂತ ಸದೃಢವಾಗಿದೆ. ಹೈಕಮಾಂಡ್ ಇದೆ, ನಿರ್ಣಯ ಮಾಡುತ್ತೆ. ಒಟ್ಟಾರೆ ಈ ಬಾರಿ ಭಾರತೀಯ ಜನತಾ ಪಕ್ಷ ಗುಬ್ಬಿ ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ. 2023ಕ್ಕೆ ಬೆಡಸ್ವಾಮಿ ಅವರ ಸ್ಪರ್ಧೆ ಖಚಿತ, ಎಷ್ಟು ಮಟ್ಟಿಗೆ ವಿಶ್ವಾಸ ಇದೆ? ನಾನು ಆಗಲೇ ಹೇಳಿದ ಹಾಗೆ ನಿರಂತರವಾಗಿ ಕ್ಷೇತ್ರದಲ್ಲಿರ್ತೀನಿ. ಪಕ್ಷದ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಜನಾಂಗ ಇವತ್ತು ಭಾರತೀಯ ಜನತಾ ಪಕ್ಷದ ಕಡೆ ಇದೆ. OBC ಜಿಲ್ಲೆನಲ್ಲಿ ನಿಮಗೆ 2018ರಲ್ಲಿ ನಾನು ಜಿಲ್ಲೆಯ OBC ಮೋರ್ಚನ ಜಿಲ್ಲಾಧ್ಯಕ್ಷನಾಗಿದ್ದೆ. ಜಿಲ್ಲೆಯಲ್ಲೆಲ್ಲ ನಾನು ಪ್ರವಾಸ ಮಾಡಿದೆ. ನಮ್ಮ ಸಮಾಜದ ಜೊತೆಯಲ್ಲಿ ಒಂದಿಷ್ಟು OBC ಮತಗಳನ್ನು ಕ್ರೋಢೀಕರಿಸ್ತೀವಿ ಪಕ್ಷದ ಒಂದು ಆಧಾರದ ಒಳಗಡೆ. ಹಾಗಾಗಿ ಜನ ಓಟ್ ಕೊಟ್ಟರು. ಬಟ್ ದುರಾದೃಷ್ಟ, ನಾನು ಸೋತಿದ್ದೀನಿ ಅಂದ ತಕ್ಷಣಕ್ಕೆ ನಾನು ಬೇರೆ ಮಾತಾಡ್ಲಿಕ್ಕೆ ಆಗಲ್ವಲ್ಲ. ಪಕ್ಷ ಯಾರಿಗೆ ಟಿಕೆಟ್ ಕೊಡುತ್ತೋ ಕೊಡಲ್ವೋ ಅನ್ನೋಂಥ ಪ್ರಶ್ನೆ ಎಲ್ಲ ಬಿಡ್ಸೋಮಿರ. ಈಗ 2013ರಲ್ಲಿ ನಿಂತಿದ್ರೆ, 2018ರಲ್ಲಿ ನಿಂತಿದ್ರೆ, 2023ಕ್ಕೆ ತಮಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಕಿಚ್ಚಿಲ್ವಾ ಅಂತ? 100ಕ್ಕೆ 100 ಇದೆ. ನೂರಕ್ಕೆ 100 ಭಾರತೀಯ ಜನತಾ ಪಕ್ಷ ಇವತ್ತು ನಮಗೆ ಟಿಕೆಟ್ ಕೊಡುತ್ತೆ. ಆ ನಿಟ್ಟಿನಲ್ಲಿ ಜನಸಾಮಾನ್ಯರು ಇವತ್ತು ಅವ್ರಿಗೂ ಒಂದಿಷ್ಟು ಎಲ್ಲೋ ಒಂದು ಕಡೆ ಅಯ್ಯೋ ಪಾಪ ಅನ್ನೋದಿದ್ದೇ ಇರುತ್ತಲ್ವಾ, ಎಂಥವ್ರಿಗೂ ಕೂಡ ಕರುಣೆ ಅನ್ನೋದೊಂದು ಇರುತ್ತಲ್ವಾ, ಆ ಕರುಣೆ ಇವತ್ತು ಇಡೀ ಕ್ಷೇತ್ರದಲ್ಲಿದೆ. 2023ಕ್ಕೆ JDS ಎಷ್ಟನೇ ಸ್ಥಾನಕ್ಕೆ ಹೋಗ್ಬೋದು ಗುಬ್ಬಿ ಕ್ಷೇತ್ರದಲ್ಲಿ? ನೋಡಿ, ಚುನಾವಣೆ ಇದು, ಯಾರು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ತಮ್ಮ ರಾಜಕೀಯ ಅನುಭವದಲ್ಲಿ ನನಗೆ ಗೊತ್ತಿರತಕ್ಕಂಥದ್ದು, ಇವತ್ತು ಶಾಸಕರಿಗೆ ಅತ್ಯಂತ ಹೆಚ್ಚು ವಿರೋಧ ಕ್ಷೇತ್ರದಲ್ಲಿದೆ. ನನ್ನ 33 ವರ್ಷಗಳ ಅನುಭವದಲ್ಲಿ ಇವತ್ತು ಗುಬ್ಬಿ ಕ್ಷೇತ್ರ ವಿರೋಧಿಯಲ್ಲೇ ಎದ್ದು ಕಾಣ್ತಾ ಇದೆ. ಹಾಗಾಗಿ ಅವರೇ 3ನೇ ಪ್ಲೇಸ್ಗೆ ಹೋಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. JDS ಪಕ್ಷದ ಪಂಚರತ್ನ ಯಾತ್ರೆಯಲ್ಲಿ ನಿಮ್ಮ ಬೆಂಬಲಿಗರು ಕಾಣಿಸ್ಕೊಂಡ್ರು ಕೂಡ ಅವ್ರನ್ನ ಯಾವುದೇ ರೀತಿ ಪ್ರಶ್ನೆ ಮಾಡಲಿಲ್ಲ. ಬೆಡಸ್ವಾಮಿ ಅವರು ತುಡುಕ್ ಪಿಟಕ್ ಅನ್ನಲಿಲ್ಲ ಅನ್ನುವಂಥ ಮಾತಿದೆ. ನೋಡಿ, ಅದೆಲ್ಲ ಇಲ್ಲ, ನಮ್ಮ ಭಾರತೀಯ ಜನತಾ ಪಕ್ಷದ ಗುರುತಿಸ್ಕೊಂಡಿರೋ ಯಾರು ಹೋಗಿದಾರ? ಬೆಡಸ್ವಾಮಿ ಬೆಂಬಲಿಗರು ಅನ್ನುವಂಥ ಮಾತು, ಬೆಂಬಲಿಗರು ಎಲ್ಲರೂ ಕೂಡ ಇದ್ದಾರೆ, ಎಲ್ಲ ವರ್ಗದಲ್ಲೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಎಲ್ಲೂ ಗುರುತಿಸ್ಕೊಳಕ್ ಹೋಗಿಲ್ಲ, ಇದ್ದಾರೆ. ಮತ ಕೊಟ್ಟ ಅಕ್ಷರಕ್ಕೆ ಅವ್ರು ಬೆಂಬಲಿಗಾಗಲ್ಲ. ಮತದಾರನೇ ಬೇರೆ, ಕಾರ್ಯಕರ್ತನೇ ಬೇರೆ.
ಮುಖಂಡ ಅಲ್ಲ, ಈಗ ಇರುವಂತ ಜೆ ಡಿ ಎಸ್ ಅಭ್ಯರ್ಥಿ ಬಿಜೆಪಿ ಅವರೇ ಮೊದಲು ಜೆ ಡಿ ಎಸ್ ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ಬೆಡಸ್ವಾಮಿ ಅವರಿಗೆ ಕರುಣೆ ಅನುಕಂಪ ಏನಾದ್ರು ಇದೆಯಾ ಅವ್ರ ಮೇಲೆ ಅಂತ? ನಮ್ ಕರುಣೆ ಅನುಕಂಪ ಪ್ರೀತಿ ಎಲ್ಲವೂ ಕೂಡ ಭಾರತೀಯ ಜನತಾ ಪಕ್ಷದ ಮೇಲೆ ಇರ್ತಕ್ಕಂಥದ್ದು. ಅಲ್ಲ, ಈಗ ಜೆ ಡಿ ಎಸ್ ಗೆ ಇರುವಂತ ಒಂದು ಚರ್ಚೆ ನಡೀತಾ ಇರುವಂತ ವಿಚಾರ, ಬೆಡಸ್ವಾಮಿ ಅವರಿಗೆ ಟಿಕೆಟ್ ಕೈ ತಪ್ಪಿದ್ರೆ ಜೆ ಡಿ ಎಸ್ ಬರ್ತಾರೆ, ಅದು ಅವರ ಭ್ರಮೆ. ಅಲ್ಲ, ಬಿಜೆಪಿ ನಲ್ಲಿ ಏನು ಮನೆಯೊಂದು ಮೂರು ಬಾಗಿಲಾಗಿರುವಂತ ಕಾರಣ ಮತ್ತೊಮ್ಮೆ ಎಸ್ ಆರ್ ಶ್ರೀನಿವಾಸ ಅವರಿಗೆ ಲಾಭ ಆಗುತ್ತಾ ಅಂತ? ನೂರಕ್ಕೆ ನೂರು ಇಲ್ಲ. ಯಾವುದೇ ಕಾರಣದಿಂದ ನನ್ನ ರಾಜಕೀಯದ ಅನುಭವದಲ್ಲಿ ಅವರು ಮೂರನೇ ಪ್ಲೇಸ್ಗೆ ಹೋದ್ರೆ ನೀವು ಒಪ್ಪಿಕೊಳ್ಳಿ, ಅವ್ರು ಎಷ್ಟೇ ಸುರಿಲಿ ಎಷ್ಟೇ ಖರ್ಚು ಮಾಡಲಿ. ಯಾಕೆಂದ್ರೆ ಅವ್ರ ಪಾಪ ಅವರು ನಮ್ಮ ಮಣ್ಣಮ್ಮ ತಾಯಿಯ ಭಕ್ತರು, ಅವ್ರು ಹೇಳ್ತಾ ಹೋಗ್ತಾ ಇರ್ತಾರೆ. ಬಹಳ ಸತಿ ನಾವು ಕೇಳಿದ್ದೀವಿ, ಅವೆಲ್ಲ ಜೊತೆಗಿದ್ದು ಅಂತಾರೇನೆ. ಅವರು ಹಣೆ ಪ್ರಮಾಣ ಚೆನ್ನಾಗಿ ಮಾಡ್ತಾರೆ. ಅವರು ಅವನ ಹಣೆ, ಅಪ್ಪನ ಹಣೆ, ಮಕ್ಕಳ ಹಣೆ, ಮಣ್ಣಮ್ಮನ ಹಣೆ ನನಗೆ ಗೊತ್ತಿಲ್ಲಣ್ಣ ಅಂತಾರೆ, ಬಟ್ ಎಲ್ಲನೂ ಕೆಲಸ ಮಾಡಿರ್ತಾರೆ. ಇವತ್ತು ಅದೇ ಮಣ್ಣಮ್ಮ ಇವತ್ತು ಅವರಿಗೆ ಎಲ್ಲವನ್ನು ಸೇರಿಸಿ ಮೇಲೆ ಹಾಕ್ಬಿಟ್ಟಿದ್ದಾಳೆ. ಪ್ರತಿ ಒಬ್ಬ ಕಾರ್ಯಕರ್ತನ ಗೊತ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ಅವರು ಗುರ್ಸಿರ್ತಕ್ಕಂತ ಕಾರ್ಯಕರ್ತರು ಫಸ್ಟ್ ನನ್ನ ಅಭಿಮಾನಿಗಳಾಗಿದ್ದಂಥವ್ರು. ನಾನು ಕೋಟೆ ಕಟ್ಟಂತವ್ರು, ಅವ್ರ ಗುಣಗಳೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಬಹಳ ಜನ ಕಾರ್ಯಕರ್ತರು ನೊಂದಿದ್ದಾರೆ, ಬಹಳ ಜನ ನೊಂದಿದ್ದಾರೆ. ಇವತ್ತು ಎಂತ ಕಟುಗುನಿಗೂ ಕೂಡ ಒಂದಿಷ್ಟು ತಪ್ಪು ಮಾಡಿದಾಗ, ಒಂದೊಮ್ಮೆ ತಪ್ಪು ಮಾಡಿದಾಗ ಅಥವಾ ಎರಡೊಮ್ಮೆ ತಪ್ಪು ಮಾಡಿದಾಗ ಕ್ಷಮಿಸ್ಬೋದು, ಮೂರನೇ ಸತಿ ತಪ್ಪು ಮಾಡಿದಾಗ ಇವನು ಯಾರು, ನಾಲ್ಕನೇ ಸತಿ ತಪ್ಪು ಮಾಡಿದಾಗ ಸರಿನೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ವ್ಯವಸ್ಥೆ ಇವತ್ತು ಗುಬ್ಬಿ ಕ್ಷೇತ್ರದಲ್ಲಿದೆ. ಹಾಗಾಗಿ ಆ ಲಾಭ ಭಾರತೀಯ ಜನತಾ ಪಕ್ಷಕ್ಕೆ ಸಿಕ್ಕುತ್ತೆ. ನಾವೆಲ್ಲ ಈಗ ದಿಲ್ಲಿ ನಾವೆಲ್ಲ ಜೊತೆಯಲ್ಲಿದ್ದೀವಿ. ಅವರು ನಾನು ನಿಂತಾಗ ನಾನು ಅವರಿಂದ ನಾನು ಇಪ್ಪತ್ತೈದು ಸಾವಿರದ ಸೋತಿದ್ದೀನಿ ಅಂದಾಕ್ಷಣಕ್ಕೆ ನಾನು ಅವ್ರನ್ನ ವಿರೋಧ ಮಾಡೋ ಪ್ರಶ್ನೆ ಇಲ್ಲ, ಅಥವಾ ಅವರು ನಾನು ವಿರೋಧ ಮಾಡೋದಂತ ಪ್ರಶ್ನೆ ಇಲ್ಲ. ಎಲ್ಲ ಒಟ್ಟಾರೆ ಒಗ್ಗಟ್ಟಿನ ಮಂತ್ರ ಸಾರ್ತಾ ಇದ್ದೀರಾ. ಈಗ ಏನು 2023 ಚುನಾವಣೆ ಏನು ಕೆಲವೇ ದಿನಗಳು ಬಾಕಿ ಇದೆ. ಇದಾದ್ಮೇಲೆ ಎಸ್ ಆರ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ಗೆ ಹೋಗ್ತಾರೋ ಅಥವಾ ಪಕ್ಷೇತ್ರದಿಂದ ನಿಂತ್ಕೊಳ್ತಾರೋ ಅನ್ನುವಂತ ಇನ್ನೂ ಕೂಡ ಅದು ಕ್ಲಿಯರ್ ಆಗಿಲ್ಲ. ನಿಮ್ಮ ಪ್ರಕಾರ ಎಸ್ ಆರ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ನಲ್ಲಿ ಸ್ಪರ್ಧೆ ಮಾಡ್ತಾರಾ ಅಂತ? ಅವರ ಪ್ಲಾನ್ ಬಹಳ ಇದಾವೆ, ಅದು ಗೊತ್ತಿರೋರಿಗೆ ಗೊತ್ತು. ಬಹಳ ಇದೆ, ಅದು ನಮಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಯಾತಕ್ಕೋಸ್ಕರವಾಗಿ ಎಳೆದಾಡ್ತಾ ಇದ್ದಾರೆ, ರೀಸನ್ ಯಾಕೆ ಮಾಡ್ತಾ ಇಲ್ಲ, ಅಲ್ಲಿ ಬನ್ನಿ, ಇಲ್ಲಿಗೆ ಬನ್ನಿ, ಇಲ್ಲಿ ಕಡೆ ಬನ್ನಿ, ತದನಂತರ ಮಾಡ್ತೀನಿ, ಅಥವಾ ಇಲ್ಲೇನಾದರೂ ಕಾಂಗ್ರೆಸ್ಸಿಂದ ಇನ್ನೊಬ್ರಿಗೆ ಯಾರನ್ನು ಕೊಡಿಸಿ, ನಾನು ಇಂಡಿಪೆಂಡೆಂಟ್ ಬಂದಾಗ ನಾನು ಏನಾದರೂ ಗೆಲ್ಬೋದು, ಕಾಂಗ್ರೆಸ್ಸಲ್ಲಿ ಬೇರೆ ಯಾರಿಗಾದರೂ ಕೊಡಿಸ್ಬೋದು, ಎಲ್ಲ ಯೋಚನೆ ಮಾಡ್ತಾನೆ. ಭಾಳ ಬುದ್ಧಿವಂತಿದ್ದಾರೆ ಅವರು. ಬಟ್ ಒಂದಂತೂ ಸತ್ಯ, ಈ ಕ್ಷೇತ್ರ ಅವರು ಯಾವ ಕಡೆಯಿಂದಲ್ಲ ಬರಲಿ, ಇಂಡಿಪೆಂಡೆಂಟ್ ಆಗಿ ಬರಲಿ ಅಥವಾ ಕಾಂಗ್ರೆಸ್ ಪಕ್ಷದಿಂದಾದರೂ ಬರಲಿ, ಇನ್ನೇನು ಜೆ ಡಿ ಎಸ್ ಅವ್ರ ಮನೆ ಬಾಗಿಲು ಹಾಕಿದೆ, ಬಟ್ ಅಲ್ಲಿಂದಲಾದರೂ ಬರಲಿ. ನಿಮ್ಗಿದೆಯಾ ಜೆ ಡಿ ಎಸ್ ಇಂದ ಮತ್ತೆ ಅವ್ರು ಬರ್ತಾರೆ ಅನ್ನುವಂಥ ಮಾತಿದೆಯಾ? ಇಲ್ಲ ಇಲ್ಲ, ನಮಗೆ ಹಂಗೆ ಅನಿಸಿಲ್ಲ. ಯಾಕೆಂದರೆ ಯಾವುದೇ ಪಕ್ಷ ಒಂದೊಮ್ಮೆ ಯಾಚಕಾಗ್ತಾಗ, ಇನ್ನೊಬ್ಬನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದಾಗ ಪುನಃ ಅವ್ರನ್ನೇ ತಂದು ನಿಲ್ಸೋದಿದೆಯಲ್ಲ, ಅದು ಯಾವೊಬ್ಬ ರಾಜಕಾರಣಿಗೂ ಅದು ಅದು ಮನಸ್ಸಾಗಲಿ ಅಥವಾ ರಾಜಕಾರಣದ ಅದು ಇದೇ ಅಲ್ಲ, ಸಿದ್ಧಾಂತ ಕೂಡ ಅಲ್ಲ. ಕ್ಷೇತ್ರದಲ್ಲಿ ನಿಮಗೆ ಬಿಜೆಪಿಗೆ ಯಾರು ಎದುರಾಳಿ ಅಂತ? ಭಾರತೀಯ ಜನತಾ ಪಕ್ಷಕ್ಕೆ ನಿಂತವರು ಇವತ್ತು ಕಾಂಗ್ರೆಸ್ ಆಗಿರ್ಬೋದು, ಜೆ ಡಿ ಎಸ್ ಆಗಿರ್ಬೋದು, ಇಬ್ಬರು ನಮಗೆ ಎದುರಾಳಿಗಳೇ. ಇಬ್ಬರು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಆ ಕ್ಷೇತ್ರದಲ್ಲಿ ಎದುರಾಳಿಗಳೇ. ಅಲ್ಲ, ಒಂದು ಕಡೆ ಬೆಡಸ್ವಾಮಿಯವರ ಇಷ್ಟು ಸಂದರ್ಶನದ ಒಂದು ಏನಾದರೂ ಮಾಹಿತಿ ಗೊತ್ತಾಗ್ತಾ ಇದೆ, ಇಷ್ಟು ಸಂದರ್ಶನದ ಏನಾದರೂ ಕನ್ಕ್ಲೂಷನ್ ಅಂತ ಬಂದಾಗ, ಇಲ್ಲ ಒಂದು ಕಡೆ ಟಿಕೆಟ್ನ ಏನಾದರೂ ತ್ಯಾಗ ಮಾಡ್ತಾ ಇದ್ದೀರಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ ಇವಾಗ. ಅದು ಯಾಕೆ ಬಂತು ನಿಮಗೆ ಆ ಭಾವನೆ? ಅಲ್ಲ, ಸಂಪೂರ್ಣ ನಾನು ಸ್ಪರ್ಧೆ ಮಾಡ್ತೀನಿ, ಎಸ್ ಆರ್ ಶ್ರೀನಿವಾಸ್ ಅವ್ರನ್ನ ಸೋಲಿಸ್ತೀನಿ, ಹಾಲಿ ಶಾಸಕರನ್ನ ಸೋಲಿಸ್ತೀನಿ ಅನ್ನುವಂಥ ಮಾತು ಎಲ್ಲೂ ಕೇಳಿ ಬರ್ತಾ ಇಲ್ಲ. ಇದು ರಾಷ್ಟ್ರೀಯ ಪಕ್ಷ, ನಾನೇ ಅಂತಕ್ಕಂಥದ್ದು ಅದು ಒಂದು ಕೌಂಟ್ ಆಗುತ್ತೆ ನಮ್ಮ ಪಕ್ಷದಲ್ಲಿ. ಹಾಗಾಗಿ ನಾವು ಅಷ್ಟೇ, ನಾನು ಮೊದಲೇ ಹೇಳಿದೆ ಇವತ್ತು ಸಮೀಕ್ಷೆಗಳು ನಡೀತಾ ಇದ್ದಾವೆ, ಸರ್ವೆ ನಡೀತಾ ಇದೆ, ಜನಾಭಿಪ್ರಾಯ ಸಂಗ್ರಹಣೆ ಮಾಡ್ತಾರೆ, ಕ್ಷೇತ್ರವಾರು ಅಥವಾ ಜಿಲ್ಲೆಯಲ್ಲಿ
ಏನು ಮತಗಳ ನಾನು 2013ರಲ್ಲಿ 56,000 ಮತ ತೆಗೆದುಕೊಳ್ತೀರಾ 2018ರಲ್ಲಿ 46,000 ಮತ ತೆಗೆದುಕೊಳ್ತೀರಾ ಅದಾದ್ಮೇಲೆ ಇಷ್ಟು ಮತ ಬ್ಯಾಂಕ್ ಇರುವಂತವರು ಈ ಸಮುದಾಯದಲ್ಲಿ ಇಷ್ಟು ದೊಡ್ಡ ಪ್ರಭಾವ ಇರುವಂತವರು ಇಡೀ ಟಿಕೆಟ್ ವಿಚಾರವಾಗಿ ಕ್ಷೇತ್ರದಲ್ಲಿ ಇಲ್ಲಪ್ಪ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ನನಗೆ ಟಿಕೆಟ್ ಅನ್ನುವಂಥ ಒಂದು ನಿಲುವು ಬೆಟ್ಸ್ವಾಮಿ ಅವ್ರ ಕಡೆಯಿಂದ ಬರ್ತಾ ಇಲ್ಲ ನೂರಕ್ಕೆ ನೂರು ಭಾರತೀಯ ಜನತಾ ಪಕ್ಷ ನನಗೆ ಅವಕಾಶ ಕೊಡುತ್ತೆ ಏಕೆಂದರೆ ಎರಡು ಬಾರಿ ನಾನು ಸೋತಿರೋದ್ರಿಂದ ಮತದಾರರಿಗೂ ಎಷ್ಟು ಅನುಕಂಪ ಇದೆ ಅಷ್ಟೇ ಅನುಕಂಪ ಇವತ್ತು ಪಕ್ಷದ ಮುಖಂಡರಲ್ಲೂ ಕೂಡ ಇದೆ ಇವತ್ತು ಪರಿವಾರ ಆಗಿರ್ಬೋದು ಪಕ್ಷ ಆಗಿರ್ಬೋದು ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ನಮ್ಮ ನಾಯಕರಾಗಿರ್ಬೋದು ಜಿ ಎಸ್ ಬಸವರಾಗಿರ್ಬೋದು ಎಲ್ಲರಿಗೂ ಕೂಡ ಒಂದಿಷ್ಟು ಎಲ್ಲ ಒಂದು ಕಡೆ ಓ ಬಿ ಸಿ ಎರಡು ಸತಿ ನಿಂತು ಸೋತಿದ್ದಾರೆ ಪಕ್ಷ ಕಟ್ಟಿದ್ದಾರೆ ಒಂದಿಷ್ಟು ಸಂಘಟನೆ ಆಗಿದೆ ಅವ್ರಿಗೆ ಕೊಟ್ಟರೆ ಗೆಲ್ತಾರೆ ನಮ್ಮೆಲ್ಲರ ಸಹಕಾರ ಅವ್ರಿಗಿರುತ್ತೆ ಅಂತಕ್ಕಂಥದ್ದು ಇವತ್ತು ಮುಖಂಡರಿಗೂ ಕೂಡ ಅದಿದೆ ಅಂತ ನಾನು ಅದು ಕೂಡ ಭಾವಿಸಿದ್ದೇನೆ ಸೋಲಿನ ಅನುಕಂಪ ಈ ಬಾರಿ ಪೆಟ್ಸ್ವಾಮಿ ಅವರ ಗೆಲುವಿಗೆ ಕಾರಣ ಆಗುತ್ತಾ ನೂರಕ್ಕೆ ನೂರು ನೂರಕ್ಕೆ ನೂರು ಈ ಸತಿ ಅದು ಗೆಲುವು ಭಾರತೀಯ ಜನತಾ ಪಕ್ಷದ ಗೆಲುವು ಯಾವ ನೋಟಕ್ಕೆ ಹೋಗುತ್ತೆ ಯಾವ ಓಟದಲ್ಲಿರುತ್ತೆ ಅಂತಕ್ಕಂಥದ್ದು ಈ ಬಾರಿ ರಾಜಕಾರಣ ಹೇಳುತ್ತೆ ಈಗ ನೀವು ಒಟ್ಟಾರೆ ಕೊನೆಯದಾಗಿ ಕ್ಷೇತ್ರದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ನಾನು ಕ್ಷೇತ್ರದ ಮತದಾರರು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಾಗಿ ಈ ಬಾರಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು ಯಾಕೆಂದರೆ ಸುಮಾರು 30-35 ವರ್ಷಗಳ ಕಾಲ ಭಾರತೀಯ ಜನತಾ ಪಕ್ಷದಲ್ಲಿ ಬಾವುಟ ಹಾರಿಸ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿರೋರು ಇದ್ದಾರೆ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಅವರಿಗೆಲ್ಲ ಒಂದು ಸಿಹಿ ಸುದ್ದಿ ಈ ಬಾರಿ ಸಿಗುತ್ತೆ ನನ್ನ 33 ವರ್ಷಗಳ ಆ ಕ್ಷೇತ್ರದ ಒಂದು ಮತದಾರನ ನಾಡಿ ಮಿಡಿತವನ್ನು ನಾನು ಬಲ್ಲೆ ಏಕೆಂದರೆ ಎಲ್ಲರಿಗೂ ಗೊತ್ತಿದೆ ವೀರಣ್ಣಗೌಡರು ಎಮ್ ಎಲ್ ಎ ಆದರು ಹೇಗಾದರು ನಾನು 95ರಲ್ಲಿ ನಾನು ಅಧ್ಯಕ್ಷನಾಗಿದ್ದೆ ತಾಲೂಕು ಪಂಚಾಯತಿ ವೀರಣ್ಣಗೌಡರು ಉಪಾಧ್ಯಕ್ಷ ಆಗಿದ್ದರು ಕೇವಲ ಒಂದು ಸಣ್ಣ ಒಂದು ಮಾತಷ್ಟೇ ಅಷ್ಟಕ್ಕೋಸ್ಕರ ಕ್ಷೇತ್ರ ಬದಲಾವಣೆ ಆಗಿತ್ತು ಅವತ್ತು ಬೆಟ್ಸ್ವಾಮಿ ಪಾತ್ರ ಎಷ್ಟಿತ್ತು ಈಗಿರ್ತಕ್ಕಂಥ ಶಾಸಕರು ಇಂಡಿಪೆಂಡೆಂಟ್ ಆಗಿ ಬಂದಾಗ ಬೆಟ್ಸ್ವಾಮಿಯವರ ಪಾತ್ರ ಎಷ್ಟಿತ್ತು ಅವ್ರಿಗೆ ಯಾಕೆ ಈ ಥರನ್ನೇ ಆಯಿತು ಯಾರಿಗಿಲ್ಲ ಎಲ್ಲ ಪ್ರತಿಯೊಬ್ಬ ಕ್ಷೇತ್ರದ ಮತದಾರರಿಗೆ ಗೊತ್ತಿದೆ ನಾನಾಗಲೇ ಹೇಳಿದಂಗೆ ಬೆಟ್ಸ್ವಾಮಿ ಯಾವತ್ತೂ ಜಾತಿ ಮೇಲಿಲ್ಲ ಒಂದು ಜಾತಿಲಿ ಹುಟ್ಟಿರ್ಬೋದು ಆ ಪ್ರಶ್ನೆ ಬೇರೆ ಸಂಘಟನೆ ಮಾಡಿರ್ಬೋದು ಓ ಬಿ ಸಿ ಅಂತ ಅವ್ರಿಗೂ ಅವರು ಮನುಷ್ಯಲ್ವಾ ಅವ್ರಿಗೊಂಚು ಶಕ್ತಿ ತುಂಬಬೇಕಲ್ವಾ ನಾನು ನಿರಂತರವಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಆ ಒಂದು ನಡೆನಲ್ಲಿದ್ದೀನಿ ಅದನ್ನು ಕೂಡ ಪಕ್ಷ ಗುರುತಿಸಿದೆ ನೂರಕ್ಕೆ ನೂರು ಕ್ಷೇತ್ರದ ಮತದಾರರು ಕ್ಷೇತ್ರದ ಕಾರ್ಯಕರ್ತರು ಇವತ್ತು ಕೂಡ ಶಕ್ತಿಶಾಲಿ ವ್ಯಕ್ತಿಗಳಾಗೇ ಇದ್ದಾರೆ ಇವತ್ತು ನಾವು ಗೆಲ್ದೇ ಗೆಲ್ತೀವಿ ಅಂತಕ್ಕಂಥದ್ದು ಯಾರಿಗೂ ಕೂಡ ನಿರಾಸೆ ಆಗಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಒಟ್ಟಾರೆ ಎಲ್ಲರೂ ಸೇರಿ ಯಾರೂ ಕೂಡ ಈಗ ಏನಾಗುತ್ತೆ ಅಂತಂದರೆ ರಾಜಕಾರಣದಲ್ಲಿ ರಾಜಕಾರಣ ನಿಂತು ನೀರಲ್ಲ ಇವತ್ತು ನಾನು ನಾಳೆ ಇನ್ನೊಬ್ಬ ಮತ್ತೊಬ್ಬ ಇದ್ದಿದ್ದೆ ನಾವು ಕೂಡ ನಾವು ಇನ್ನೆಷ್ಟು ವರ್ಷ ರಾಜಕಾರಣ ಮಾಡ್ತೀವಿ ನಾವು ಇದೊಂದು ಒಮ್ಮೆ ಮಾಡ್ಬೋದಷ್ಟೇ ನಮ್ಗೆ ಅಲ್ಲಿ ಅಲ್ಲಿಗೆ ಇಷ್ಟ ಆಗುತ್ತೆ ತದನಂತರ ನಾವು ಮಾಡ್ತೀವಿ ಅಂತಂದ್ರೆ ಅದು ಅವಕಾಶ ಇದೆಯಾ ಶಕ್ತಿ ಇರುತ್ತಾ ನಾವು ಕೂಡ ನಿರಂತರವಾಗಿ 33-34 ವರ್ಷಗಳ ಕಾಲ ಬರೀ ರಾಜಕಾರಣ ಬರೀ ಸೇವೆ ಅಂತಾದರೆ ನಮಗೂ ನಾವು ಮನುಷ್ಯ ಅಲ್ವಲ್ಲ ಹೌದಲ್ವಾ ನಮಗೂ ಒಂದಿಷ್ಟು ಜೀವನದಲ್ಲಿ ಒಂದಿಷ್ಟು ಆಯಾಮವಾಗಿ ಇರಬೇಕು ಅನ್ನೋದು ಒಂದು ಭಾವನೆ ಇರ್ತೈತಲ್ವ ಆ ನಿಟ್ಟಿನಲ್ಲಿ ಇರಬೇಕು ಅಂತ ಒಂದು ನಾನು ನನ್ನ ಮನಸ್ಸಲ್ಲಿ ನಿರ್ಣಯ ಮಾಡಿದ್ದೀನಿ ನಾನು ಕೂಡ ಹೋರಾಟ ಮಾಡಿದೆ ಇದೊಂದು ಬಾರಿ ಹೋರಾಟ ಮಾಡ್ತೀನಿ ತದನಂತರ ಪಕ್ಷ ನಿರ್ಣಯ ಮಾಡುತ್ತೆ ಆ ನಿರ್ಣಯದ ಮುಖೇನ ಕೂಡ ನಾನು ಒಬ್ಬ ಪಕ್ಷದಲ್ಲಿ ಅವತ್ತು ಕೂಡ ಒಬ್ಬ ಕಾರ್ಯಕರ್ತನ ಉಳಿಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಎಸ್ ಕ್ಷೇತ್ರದಲ್ಲಿ ನಾನು ಸತತವಾಗಿ ಬಿಜೆಪಿಯ ಕಟ್ಟಾಳು ಅಂದರೆ ಬಿಜೆಪಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಟಿಕೆಟ್ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ನನಗಂತೂ ನಂಬಿಕೆ ಇದೆ ನನಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಲ್ಲ ಈ ಬಾರಿ ನನಗೆ ಟಿಕೆಟ್ ಕೊಟ್ಟು ನಾನು ಗೆಲುವಿಗೆ ಶ್ರಮವನ್ನು ಬಿಜೆಪಿ ನಾಯಕರುಗಳು ನನಗೆ ಒಗ್ಗೂಡಿ ಕೆಲಸ ಮಾಡ್ತಾರೆ ಎನ್ನುವಂಥ ವಿಶ್ವಾಸ ಇದೆ ಎನ್ನುವಂಥದ್ದು ಬೆಟ್ಸ್ವಾಮಿಯವರ ಮಾತಾಗಿತ್ತು ಕಾದು ನೋಡಬೇಕಾಗಿದೆ ಗುಬ್ಬಿ ಕ್ಷೇತ್ರದ ಬದಲಾವಣೆಗಳು ರಾಜಕೀಯ ಬದಲಾವಣೆಗಳು ಯಾವ ರೀತಿ ಆಗ್ತಾರೆ ಬೆಟ್ಸ್ವಾಮಿಯವರ ನಡೆ ಏನಾಗುತ್ತೆ ಎನ್ನುವಂಥದ್ದು ವಿಚಾರ ಬಗ್ಗೆ ಈಗಾಗಲೇ ನೀವು ಸಾಕಷ್ಟು
ಚರ್ಚೆ ವಿಚಾರ ತಿಳಿದುಕೊಂಡ್ರೆ ಇದು ಇವರಿಗಿನ ಒಂದು ಅಸೆಂಬ್ಲಿ ಅಕಾಡ ವಿಶೇಷ ಸಂದರ್ಶನ ಆಗಿತ್ತು ಮತ್ತೊರ್ವ ಅತಿಥಿಯೊಂದಿಗೆ ಜಾಯಿನ್ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ